ಪರಿಸ್ಥಿತಿ ನೋಡಿ ಚಿಕ್ಕಮ್ಮ, ಅವಳು ಹುಡ್ಕೊಂಡು ಇಲ್ಲಿವರೆಗೂ ಬರೋ ಥರ ಆಗಿದೆ. ಇಶಾನಿ, ನಾನಂತೂ ಇಲ್ಲಿ ನಡೆಯೋ ಡ್ರಾಮಾ ನೋಡೋಕೆ ಅಂತಾನೆ ಬಂದಿದ್ದೀನಿ. ಇಶಾನಿ, ನೀನು ಹೋಗ್ತಾ ಇರು, ನಾನು ಒಂದು ನಿಮಿಷ ಬರ್ತೀನಿ. ಯಾಕೇನಾಯ್ತು? ನಾನು ಬರ್ತೀನಿ ಅಂತ ಹೇಳಿದ್ನಲ್ಲ, ನೀನು ಹೋಗಿರು. ಇದು ಅದೇ ಗುರುಜಿ ಅಲ್ವಾ? ಅವ್ರ ದೇವಸ್ಥಾನನ ಇದು. ಅಣ್ಣನ್ಗೆ ಅವ್ರನ್ನ ಕಂಡ್ರೇನೆ ಆಗಲ್ಲ. ಚುಕ್ಕಿ ಹೋಗಿ ಹೋಗಿ ಇಲ್ಲಿಗೆ ಬಂದಿದ್ದಾಳ. ಚಿಕ್ಕಮ್ಮ ಯಾಕೆ ಅವ್ರನ್ನ ಮಾತಾಡ್ಸೋಕೆ ಹೋಗ್ತಾ ಇದ್ದಾರೆ? ಏನಾಗ್ತಾ ಇದೆ ಇಲ್ಲಿ? ಅಣ್ಣ ಹೇಗೆ ಈ ದೇವಸ್ಥಾನದೊಳಗಡೆ ಕಾಲಿಟ್ಟಿದ್ದಾನೆ? ಏನಿದೆಲ್ಲ? ಏನಿದು ಆಶ್ಚರ್ಯ? ನಿನ್ನದಲ್ಲದ ಹಾದಿಯಲ್ಲಿ ನೀನು ನಡೀತಾ ಇದೀಯ. ನಾವು ನಡೀತಾ ಇರೋ ದಾರಿ ನಮ್ಮದು ಅಂತಲೇ ಅಂದ್ಕೊಂಡಿರ್ತಾರೆ, ಆದರೆ ಸತ್ಯ ಬೇರೆಯೇ ಇರುತ್ತೆ. ಉದಾಹರಣೆಗೆ ನೀನು ಇಲ್ಲಿಗೆ ಬಂದಿರೋದು ಆಟಕ್ಕೆ. ನೀನು ಯಾರ ಬಗ್ಗೆ ಗಮನ ಕೊಡೋದಕ್ಕೆ ಇಷ್ಟಪಡಲ್ವೋ, ಯಾರ ಬಗ್ಗೆ ನೀನು ಸ್ವಲ್ಪನೂ ಕಾಳಜಿ ಇಲ್ವೋ, ಅವರಿಗೋಸ್ಕರ ತಾನೇ ನೀನು ಇಲ್ಲಿಗೆ ಬಂದಿರೋದು. ಆಶ್ಚರ್ಯ ಆಗ್ತಾ ಇದೆ ನನಗೆ. ನೀವೇನು ಚಿಂತೆ ಮಾಡಬೇಡಿ, ಇದೆಲ್ಲ ಕೆಲವು ಕ್ಷಣಗಳ ಆಟ ಅಷ್ಟೇ. ನೋಡ್ತಾ ಇರಿ, ಇನ್ನು ಸ್ವಲ್ಪ ದಿನದಲ್ಲೇ
ಎಲ್ಲ ನನ್ನ ಕೈಗೆ ಬರುತ್ತೆ.
ಸ್ವಾಮೀಜಿಗಳೇ, ನಿಮ್ಮ ಈ ಆಧ್ಯಾತ್ಮನೆಲ್ಲ ನಿಮ್ಮನ್ನು ಹುಡ್ಕೊಂಡು ಬರ್ತಾರಲ್ಲ ಬಡಪ್ಪ ಈ ಭಕ್ತರು, ಅವ್ರ ಹತ್ರ ಇಟ್ಕೊಳ್ಳಿ.